ಗುಡ್ ಮಾರ್ನಿಂಗ್ ಎಲ್ರಿಗೂ, ಹ್ಯಾಪಿ ಸಂಡೇ. ಇವಾಗ ನನಗೆ ಸ್ಯಾಟರ್ಡೇ ಯಾವುದು ಸಂಡೇ ಯಾವುದು ಅಂತ ನಿಜವಾಗಿ ಗೊತ್ತಾಗ್ತಿಲ್ಲ. ಎಲ್ಲ ದಿನ ಒಂದೇ ಥರ ಆಗಿದೆ. ಇವತ್ತು ಹೇಳೋದು ಸ್ವಲ್ಪ ಲೇಟ್ ಆಯಿತು, ಹಾಗೆ ನಿಮ್ಮನ್ನು ಕಿಚನಲ್ಲೇ ಮೀಟ್ ಆಗ್ತಾ ಇದ್ದೀನಿ ಇವಾಗ. ಇವತ್ತಿನ ವ್ಲಾಗ್ ಒಂದು ಮಂಗಳೂರು ಕನ್ನಡದಲ್ಲಿ ಮಾಡುವ ಅಂತ ಇದ್ದೇನೆ ನಾನು. ನಂಗೆ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಮಾಡಬೇಕು ಅಂತ. ಎಲ್ಲಾದರೂ ತಪ್ಪು ಹೇಳಿದ್ರೆ ಅಥವಾ ಮರ್ತು ಹೋದರೆ ನೀವು ನನಗೆ ಹೇಳ್ಬೋದು, ಕಮೆಂಟ್ ಮಾಡಿ ತಿಳಿಸ್ಬೋದು. ಬನ್ನಿ ಇವಾಗ ಮಂಗಳೂರು ಕನ್ನಡ ಸ್ಟಾರ್ಟ್ ಮಾಡುವ. ಓಕೆ, ನಾನು ಮಾತಾಡಿ ತುಂಬ ವರ್ಷ ಆಯಿತು ಈಗ ಮಂಗಳೂರು ಕನ್ನಡ, ಹಾಗೆ ನನಗೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ನೆನಪಾಗೋದಿಲ್ಲ, ನೀವು ನನಗೆ ನೆನಪು ಮಾಡಬೇಕಾಯ್ತಾ. ಇವತ್ತು ನಾನೀಗ ದೋಸೆ ಮಾಡ್ತಾ ಇದ್ದೇನೆ. ಇದು ಬಾಳೆಹಣ್ಣು ಮೆಂತೆ ದೋಸೆ. ನಮ್ಮ ಮನೆಯಲ್ಲಿ ದೋಸೆಗೆ ತುಂಬ ಬೇಡಿಕೆ ಉಂಟು, ಹಾಗೆ ನಾನು ದೋಸೆ ಹೆಚ್ಚಾಗಿ ಮಾಡೋದು. ಬೇರೆ ತಿಂಡಿ ಕೂಡ ಮಾಡ್ತಾ ಇರ್ತೇನೆ ನಾನು, ಇಲ್ಲ ಅಂತ ಇಲ್ಲ. ಮತ್ತೆಂತ ಗೊತ್ತುಂಟ, ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ, ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಮ ಸಪೋರ್ಟ್ ಸಿಕ್ಕಿದರೆ ನನಗೆ ತುಂಬ ಖುಷಿ ಆಗ್ತದೆ. ಒಬ್ಬೊಬ್ಬರು ನೀವು ಸಬ್ಸ್ಕ್ರೈಬರ್ಸ್ ಬಂದಾಗ ಕೂಡ ನನಗೆ ಒಂದು ತುಂಬ ಖುಷಿ ಆಗೋದು, ಒಬ್ರು ಬಂದರು ಒಬ್ರು ಬಂದರು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದರೆ. ಹಾಗೆ ಹೆಂಗಸರ ಆಫೀಸ್ ಅಂತ ಹೇಳಿದರೆ ಕಿಚನೇ ಅಲ್ವಾ, ಹಾಗಾಗಿ ನಾನು ಕಿಚನಲ್ಲಿ ಮೀಟ್ ಆಗ್ತಾ ಇದ್ದೇನೆ ನಿಮ್ಮನ್ನು. ಬೇಗ ದೋಸೆ ಮಾಡಿ ಮತ್ತೆ ಇಲ್ಲಿಂದ ಹೊರಗೆ ಹೋಗು ಆಯಿತಾ. ನಾನು ಈ ದೋಸೆಗೆ ಎಂತೆಲ್ಲ ಹಾಕಿದ್ದೇನೆ ಅಂತ ನಿಮ್ಗೆ ಇಲ್ಲಿ ಅಥವಾ ಇಲ್ಲಿ ಸೈಡಲ್ಲಿ ಹಾಕ್ತೇನೆ ನಾನು ವಿಡಿಯೋದಲ್ಲಿ. ನಾನು ಒಂದು ದೋಸೆ ಮಾಡಿ ನಿಮ್ಗೆ ತೋರಿಸ್ತೇನೆ ಹೇಗೆ ಬರ್ತದೆ ಅಂತ. ನೀವು ಮತ್ತೆ ಬೇಕಾದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇವಾಗ ದೋಸೆ ಮಾಡುವ ನಾವು. ನೋಡಿ, ಇದು ನಾನು ರಾತ್ರಿ ರುಬ್ಬಿಟ್ಟದ್ದು, ಈಗ ಚೆನ್ನಾಗಿ ಹುಳಿ ಬಂದಿದೆ ನೋಡಿ. ಇದನ್ನು ನಾನೀಗ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಚಂದ ಕಲಸಿ ಉದ್ದಿನ ದೋಸೆ ಅದಕ್ಕೆ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೇನೆ, ಹಾಗೆ ಎರಡು ಗ್ಲಾಸ್ ಅಕ್ಕಿ ನೆನೆಸಿದ್ದು, ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೇನೆ, ಮತ್ತು ಸ್ವಲ್ಪ ಮೆಂತೆ. ಇದೆಲ್ಲ ನೆನೆಸಿ ನಾನು ಒಟ್ಟಿಗೆ ರುಬ್ಬಿ ಹಿಟ್ಟು ಮಾಡಿ ರಾತ್ರಿನೇ ಇಟ್ಟಿದ್ದೆ. ಮತ್ತೆ ಉಂಟಲ್ಲ, ಈ ದೋಸೆ ಮಾಡುವಾಗ ನೀವು ಇದನ್ನು ಸ್ವಲ್ಪ ದಪ್ಪಕ್ಕೆ ಮಾಡಿಕೊಳ್ಬೇಕು, ಅದು ಒಳ್ಳೆ ಸ್ಪಾಂಜ್ ಥರ ಬರ್ತದೆ, ಒಳ್ಳೇದಾಗ್ತದೆ ತಿನ್ನಲಿಕ್ಕೆ. ನೀವು ಟ್ರೈ ಮಾಡಿ ನೋಡಿ ಆಯಿತಾ. ನೀವು ಒಂದ್ಸಲ ಮಾಡಿದರೆ ಉಂಟಲ್ಲ ಮತ್ತೆ ಅಡಿಕ್ಟ್ ಆಗಿಬಿಡ್ತೀರಿ ಇದಕ್ಕೆ. ನಾವು ಹಾಗೆ ಆಗಿದ್ದೇವೆ. ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ ನಾನು ಈ ದೋಸೆ, ಆಗಾಗ ಮಾಡ್ತಾ ಇರ್ತೇನೆ ನಾನು, ಒಳ್ಳೇದಾಗ್ತದೆ ತಿನ್ನಲಿಕ್ಕೆ. ನೋಡಿ ಎಷ್ಟು ಕಣ್ಣು ಕಣ್ಣಾಗಿ ಬಂದಿದೆ. ನಾವು ಕಣ್ಣು ದೋಸೆ ಅಂತ ಹೇಳ್ತೇವೆ, ಕಣ್ಣು ಕಣ್ಣು ದೋಸೆ ಅಂತ. ಒಳ್ಳೇದಾಗ್ತದೆ ಇದು. ಬಾಳೆಹಣ್ಣಿಂದು ಮಾತ್ರ ನಿಮಗೆ ಸ್ವೀಟ್ ಸಾಕಾಗೋದಿಲ್ಲ ಅಂತಂದರೆ ಬೇಕಾದರೆ ಬೆಲ್ಲ ಹಾಕ್ಬೋದು. ನಾನು ಹಾಕಲಿಲ್ಲ ಇಲ್ಲಿ, ನಾನು ಬರೀ ಬಾಳೆಹಣ್ಣು ಹಾಕೋದಷ್ಟೇ. ನೋಡಿ ಇದು ಕಪ್ಪಾಗಿ ಬರ್ತದೆ ಕಲರು ಸ್ವಲ್ಪ, ಯಾಕಂದರೆ ನಾವು ಬಾಳೆಹಣ್ಣು ಹಾಕ್ತೇವಲ್ಲ, ಆ ಸ್ವೀಟ್ನೆಸ್ಗೆ ಅದು ಕಪ್ಪಾಗೋದು. ಇದು ಎಂಥ ಕರಂಚಿದಲ್ಲ ಆಯಿತಾ, ನೀವು ಮತ್ತೆ ತಪ್ಪು ತಿಳ್ಕೊಬೇಡಿ ದೋಸೆ ಕರಂಚಿದೆ ಅಂತ. ಇದು ಕರಂಚಿದಲ್ಲ. ಮತ್ತು ನೋಡಿ ನಾನೀಗ ತಿರುಗಿಸಿ ತೋರಿಸ್ತೇನೆ ನಿಮಗೆ. ನೋಡಿ ಈಚೆ ಸೈಡಲ್ಲಿ ಕೂಡ ಒಳ್ಳೆ ಈ ಥರ ಕಲರ್ ಬರ್ತದೆ ಇದು. ಈಗ ಆಯಿತು, ನಮ್ಮ ದೋಸೆ ರೆಡಿ ಆಯಿತು. ನೀವು ಇದರ ಮೇಲೆ ತುಪ್ಪ ಕೂಡ ಹಾಕಿಕೊಂಡು ತಿನ್ಬೋದು. ನೋಡಿ ನಮ್ಮ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ಈಗ ಇಲ್ಲಿ. ಅಪ್ಪ, ದೋಸೆ ರೆಡಿ ಆಯಿತು ಮರ್ರೆ, ಇನ್ನೊಂದು ಚಾ ಎಲ್ಲ ಮಾಡಿ ನಮಗೆ ತಿಂಡಿ ತಿನ್ನಬೇಕು. ಮತ್ತು ತುಂಬ ಕೆಲಸ ಉಂಟು ಇವತ್ತು, ಕ್ಲೀನಿಂಗ್ ಎಲ್ಲ ಮಾಡಬೇಕು. ಆಮೇಲೆ ಸಿಗ್ತೀನಿ ನಿಮಗೆ ನಾನು ಮಾತಾಡಲಿಕ್ಕೆ. ಈಗ ಚಾ ಮಾಡಿ ನಾವು ದೋಸೆ ತಿಂತೇವೆ. ಈ ದೋಸೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೇದಾಗ್ತದೆ ಆಯಿತಾ. ನೀವು ಟ್ರೈ ಮಾಡಿ ನನಗೆ ಹೇಳ್ಬೋದು. ಮತ್ತೆ ನೋಡಿ ತಿಂಡಿ ಎಲ್ಲ ಮುಗಿಸಿ ನಾನು ಸ್ವಲ್ಪ ಅಡಿಗೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ನಾನು ಇಲ್ಲಿ ಕ್ಲೀನಿಂಗ್ ಮಾಡುವ ಅಂತ ಬಂದೆ. ನನಗೆ ಡೀಪ್ ಕ್ಲೀನಿಂಗ್ ಮಾಡೋದು ಡೈಲಿ ಎಲ್ಲ ಆಗೋದಿಲ್ಲ ಮಕ್ಕಳೊಟ್ಟಿಗೆ. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನಾನು ಡೀಪ್ ಕ್ಲೀನಿಂಗ್ ಮಾಡೋದು. ಸೋಫಾದ ಮಧ್ಯದಲ್ಲೆಲ್ಲ ಕಸ ಹೋಗಿರ್ತದಲ್ಲ, ಅದನ್ನೆಲ್ಲ ತೆಗಿಲಿಕ್ಕೆ ಈ ವ್ಯಾಕ್ಯೂಮ್ ಕ್ಲೀನರ್ ತುಂಬ ಹೆಲ್ಪ್ ಆಗ್ತದೆ, ಈಸಿಯಾಗಿ ಬರ್ತದೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ. ಹಾಗೆ ಸ್ವಲ್ಪ ಕಿಟಕಿಯಲ್ಲೆಲ್ಲ ಧೂಳು, ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಉಂಟು, ಹಾಗೆ ತುಂಬ ಧೂಳು ಬರ್ತದೆ ಇಲ್ಲಿ. ನನಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾನೆ ನೋಡಿ. ಕ್ಲೀನಿಂಗು, ಸ್ನಾನ, ಊಟ ಎಲ್ಲ ಮುಗಿಸಿ ನಾನೊಂದು ಫೇಸ್ ಪ್ಯಾಕ್ ಮಾಡುವ ಅಂತ ಬಂದೆ. ಇದು ಸಿಂಪಲ್ಲು, ಕಡಲೆ ಹಿಟ್ಟಿಂದು. ಇಲ್ಲಿ ನಾನು 1 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿದ ಫ್ರೆಶ್ ಅರಿಶಿನ ಪುಡಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಹಾಗೆ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ರಾ ಮಿಲ್ಕ್, ಹಸಿ ಹಾಲು ಹಾಕ್ತಾ ಇದ್ದೇನೆ. ಕಾಯಿಸಿದ ಹಾಲು ತೊಗೊಂಡೋದಲ್ಲ ಇಲ್ಲಿ, ನಾನು ಹಸಿ ತೊಗೊಂಡದ್ದು.
ನಾನು ಪಾರ್ಲರಿಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸೋದು ತುಂಬ ಅಪರೂಪ, ಯಾವಾಗಲೂ ಮಾಡೋದಿಲ್ಲ ನಾನು. ಹಾಗೆ ಮನೆಯಲ್ಲಿ ಈ ಥರ ಏನಾದರೂ ಟ್ರೈ ಮಾಡ್ತಾ ಇರ್ತೇನೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಮುಖಕ್ಕೆ ಸರಿಯಾಗಿ ಹಿಡೀತದೆ ಅದು. ಇದು ಅಪ್ಲೈ ಮಾಡೋದಕ್ಕಿಂತ ಮೊದಲು ನಾನಿಲ್ಲಿ ಮುಖ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ನೀವು ಅಪ್ಲೈ ಮಾಡುವಾಗ ನಿಮ್ಮ ಮುಖದಲ್ಲಿ ಯಾವುದು ಕ್ರೀಮು ಮತ್ತು ಮೇಕಪ್ ಎಲ್ಲ ಇರಬಾರ್ದು. ನಾನು ಮೇಕಪ್ ಮಾಡೋದಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ಹಚ್ಕೊಂಡಿದ್ದೆ. ಹಾಗೆ ಅದನ್ನು ತೊಳ್ಕೊಂಡು ಬಂದೆ. ಆಮೇಲೆ ಇದನ್ನು ನೀಟಾಗಿ ಹಚ್ಕೊಳ್ಬೇಕು ಮುಖಕ್ಕೆ. ಇದು ನಾವು ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತದೆ ಒಂದು ಮುಖಕ್ಕೆ. ನಾವು ರಾ ಮಿಲ್ಕ್ ಬೇರೆ ಯೂಸ್ ಮಾಡ್ತೇವಲ್ಲ, ಹಾಗಾಗಿ ಒಳ್ಳೆಯದು, ಸ್ಕಿನ್ನನ್ನು ರಿಫ್ರೆಶ್ ಮಾಡುತ್ತೆ ತುಂಬ. ನಾನೀಗ ಫುಲ್ ಮುಖಕ್ಕೆ ಇದನ್ನು ಹಚ್ಚಿಕೊಳ್ತಾ ಇದ್ದೇನೆ. ಈಗ ಹೇಗಾದರೂ ಲಾಕ್ಡೌನ್ ಆಗಿದೆಲ್ಲ, ಯಾರಿಗೂ ಹೊರಗೆ ಹೋಗ್ಲಿಕ್ಕೂ ಆಗೋದಿಲ್ಲ, ನೀವು ಮನೆಯಲ್ಲೇ ಈ ಥರದ್ದೆಲ್ಲ ಟ್ರೈ ಮಾಡ್ಬೋದು. ತುಂಬ ನಮ್ಮ ಮನೆಯಲ್ಲೇ ಸಿಗುವಂಥ ಐಟಮ್ಸನ್ನು ಯೂಸ್ ಮಾಡಿ ಮಾಡ್ಬೋದಲ್ಲ, ಒಳ್ಳೆಯದು ಕೂಡ ನಮ್ಮ ಸ್ಕಿನ್ನಿಗೆ, ಏನು ಇದರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ನಿಮ್ಮ ಕತ್ತಿನ ಭಾಗಕ್ಕೆ ಕೂಡ ಹಚ್ಚಿಕೊಳ್ಳಿ, ತುಂಬ ಒಳ್ಳೆಯದಾಗ್ತದೆ. ಹೆಂಗೆ ಕಾಣ್ತಾನೆ ಫೇಸ್? ಇಲ್ಲಿ ನನ್ನ ಮಗ ಬಂದ, ಅವನಿಗೆ ಕೂಡ ನಾನು ಇವಾಗ ಹಚ್ಚಿ ತೋರಿಸ್ತೇನೆ. ಸುಮ್ಮನೆ ಅವನು ಆಟಾಡ್ತಿದ್ದ, ಅವನ್ನ ಸ್ವಲ್ಪ ಎಂಗೇಜ್ ಮಾಡುವ ಅಂತ ನಾನು ಹಾಕ್ತಾ ಇದ್ದೇನೆ ಅಷ್ಟೇ. ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಲಿಲ್ಲಲ್ಲ, ಹಾಗಾಗಿ ಒಂದ್ಸಲ ಹಚ್ಚಿದ್ರೆ ಏನು ಆಗಲ್ಲ ಅಂತ ಹಾಕ್ತಾ ಇದ್ದೇನೆ ಅಷ್ಟೇ. ನಿಮಗೆಲ್ಲ ಈಗಲೇ ಗೊತ್ತಾಗಿರ್ಬೋದು, ಸಿಂಗಾಪುರ್ ಕೂಡ ಲಾಕ್ಡೌನ್ ಆಗಿದೆ, ಹಾಗಾಗಿ ಇನ್ನೂ ಒಂದು ತಿಂಗಳು ಶಾಲೆ ಇಲ್ಲ ಅಂತ ಹೇಳಿದ್ದಾರೆ. ಮಕ್ಕಳನ್ನ ಹೇಗಾದರೂ ಮಾಡಿ ನಾವು ಎಂಗೇಜ್ ಮಾಡಬೇಕಲ್ಲ, ಹಾಗಾಗಿ ನಾನು ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತೀನಿ ಅವನೊಟ್ಟಿಗೆ. ಅವನಿಗೂ ತುಂಬ ಖುಷಿಯಾಯಿತು ಹಾಕಿದ್ದು ನೋಡಿ, ಕೇಳ್ತೇನೆ ಅವನ ಹತ್ರ ನಾನು. ಚೆನ್ನಾಗಾಯ್ತು. ಹೌದಾ? ನೋಡಿ, ನಾನು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡು ಬಂದೆ. ಅದು ಸ್ವಲ್ಪ ಡ್ರೈ ಆದಾಗ ತೊಳೆದ್ರೆ ಆಯಿತು. ನೋಡಿ, ನನಗೆ ಒಳ್ಳೆ ಒಂದು ಫ್ರೆಶ್ ಫೀಲ್ ಬರ್ತಾ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಮುಖ ತುಂಬ ಕ್ಲಿಯರ್ ಆದಾಗ ಅನಿಸ್ತದಲ್ವಾ? ನೋಡಿ, ದಿನದಲ್ಲಿ ಒಂದು 10 ನಿಮಿಷ ನಮ್ಮ ಟೈಮ್ ಸಿಕ್ಕಿದ್ರು ತುಂಬ ಖುಷಿ ಆಗ್ತದೆ. ಮತ್ತು ನೋಡಿ, ನಾನಿಲ್ಲಿ ಸಂಜೆಯ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೇನೆ ನಿಮಗೆ. ಇದು ದಿಢೀರಾಗಿ ಮಾಡುವ ಸ್ನ್ಯಾಕ್ಸ್, ನೀವು ಕೂಡ ಟ್ರೈ ಮಾಡ್ಬೋದು. ಸ್ವಲ್ಪ ತೆಂಗಿನಕಾಯನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೇನೆ, ಮತ್ತು ಸ್ವಲ್ಪ ಕರಿಬೇವು ಚಿಕ್ಕ ಪೀಸು, ಮತ್ತು ಶುಂಠಿ ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೇನೆ. ಹಾಗೇ ಸ್ವಲ್ಪ ಮೆಣಸು, ಗ್ರೀನ್ ಚಿಲ್ಲಿ, ಮತ್ತು ಒಂದು ಈರುಳ್ಳಿ, ಹಾಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಇಲ್ಲಿ. ನೀವು ಈ ಕಾಯಿಯನ್ನು ಹಾಕಿ ಆದಷ್ಟು ಮಿಸ್ ಮಾಡಬೇಡಿ, ಅದು ಬಾಯಿಗೆ ಸಿಕ್ಕಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, 1 ಕಪ್ ಗೋಧಿ ಹಿಟ್ಟು ನಾನಿಲ್ಲಿ ತೊಗೊಂಡಿದ್ದೇನೆ. ಇದಕ್ಕೆ ನಾನೀಗ ಕಟ್ ಮಾಡಿದ ಎಲ್ಲ ಈ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತೇನೆ ಈಗ. ಇದು ಸಂಜೆಯ ಚಹಕ್ಕೆ ಹೇಳಿ ಮಾಡಿಸಿದ ಸ್ನ್ಯಾಕ್ ಆಯಿತಾ? ನಮ್ಮದು ಮಾಡಿದ ಕೂಡಲೇ ಎಲ್ಲ ಖಾಲಿಯಾಗಿದೆ, ನಾವು ತಿಂದು ಖಾಲಿ ಮಾಡಿದ್ದೇವೆ. ಅಷ್ಟು ಒಳ್ಳೆಯದಾಗ್ತದೆ ನೋಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು. ಮತ್ತು ಇದನ್ನು ಒಮ್ಮೆ ಈಗ ಕೈಯಲ್ಲಿ ಚೆಂದ ಮಿಕ್ಸ್ ಮಾಡಬೇಕು. ನೀವು ಕೈಯಲ್ಲೇ ಮಾಡಬೇಕು, ಸ್ಪೂನೆಲ್ಲ ಯೂಸ್ ಮಾಡಬಾರ್ದು. ಹೀಗೆ ಒಳ್ಳೆ ಒತ್ತಿ ಒತ್ತಿ ಅದನ್ನು ನೀವು ಚೆಂದ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ, ಆ ಈರುಳ್ಳಿ ಎಲ್ಲ ಒಳ್ಳೆ ಮಿಕ್ಸ್ ಆಗಬೇಕು ಅದರೊಟ್ಟಿಗೆ. ಒಮ್ಮೆ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನೀವು ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು. ಹಿಟ್ಟು ಕನ್ಸಿಸ್ಟೆನ್ಸಿ ಹೇಗೆ ಇರಬೇಕು ಅಂತ ನಾನು ತೋರಿಸ್ತೇನೆ ನಿಮಗೆ. ನೀವು ಉದ್ದಿನ ವಡೆ ಇದೆಲ್ಲ ಮಾಡ್ತಿರಲ್ಲ, ಹಾಗೆ ಸ್ವಲ್ಪ ಮೆತ್ತಗಿರಬೇಕು ಹಾಕಲಿಕ್ಕೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆಂದ ಬರುತ್ತೆ ಸಾಫ್ಟಾಗಿ. ಆಮೇಲೆ ಎಣ್ಣೆ ಕಾದ ನಂತರ ಎಣ್ಣೆಗೆ ಈ ವಡೆ ಎಲ್ಲ ಬಿಡ್ತಿರಲ್ಲ ನೀವು, ಅದೇ ಥರ ಕೈಯಲ್ಲಿ ಮಾಡಿ ಹಾಕಬೇಕು. ನೀವು ಉರಿ ಸಣ್ಣ ಇಡಬೇಕಾಯ್ತು. ನಾನು ಫಸ್ಟ್ ಹಾಕುವಾಗ ಸ್ವಲ್ಪ ದೊಡ್ಡ ಇತ್ತು, ಹಾಗೆ ಬೇಗ ಕೆಂಪಾಯಿತು. ಹಾಗೆ ಮಾಡಿದರೆ ಅದು ಒಳಗೆ ಸರಿ ಬೇಯೋದಿಲ್ಲ, ನಿಮಗೆ ಬೇಗ ಕಪ್ಪಾಗ್ತದೆ ಹೊರಗಿಂದ. ಸ್ವಲ್ಪ ಉರಿ ಸಣ್ಣ ಮಾಡಿ ನೀವು ಹಾಕಿ ಮತ್ತೆ ಬೇಕಾದರೆ ದೊಡ್ಡ ಮಾಡಿಕೊಳ್ಬೋದು ಸ್ವಲ್ಪ. ನೋಡಿ, ನೆಕ್ಸ್ಟ್ ಹಾಕೋದು ತೋರಿಸ್ತಾ ಇದ್ದೇನೆ ನಾನಿಲ್ಲಿ. ಈಗ ಈ ಥರ ಮಾಡಿದರೆ ಇದು ಒಳ್ಳೆ ಚಂದ ಒಳಗೆಲ್ಲ ಬೆಂದು ಸಾಫ್ಟಾಗಿ ಬರ್ತದೆ ನಿಮಗೆ. ನೀವು ಕೂಡ ಈ ವಿಡಿಯೋ ನೋಡಿದ ತಕ್ಷಣ ಹೋಗಿ ಮಾಡಿ, ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಹೇಳಬೇಕಾಯ್ತಾ? ನಾವು ಎಂಜಾಯ್ ಮಾಡ್ತೇವೆ ಸ್ನ್ಯಾಕ್ಸು. ನೋಡಿ, ನಾವು ಲಾಕ್ಡೌನ್ ಪೀರಿಯಡಲ್ಲಿ ಏನೇನು ಮಾಡ್ತಾ ಇದ್ದೇವೆ ಅಂತ ಇಲ್ಲೊಂದು ಚಂದ ಹಕ್ಕಿ ಕೂತಿತ್ತು, ಅದನ್ನು ಜೂಮ್ ಮಾಡಿ ನೋಡ್ತಾ ಇದ್ದೇವೆ ಇಲ್ಲಿ. ಹಾಗೆ ನಿಮಗೆ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು. ಮತ್ತು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನನ್ನ ಚಾನೆಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮನೆಯಲ್ಲೇ ಇರಿ, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಾನು ನಿಮಗೆ ಸಿಗ್ತೇನೆ ಮತ್ತೆ ಒಂದು ಒಳ್ಳೆ ವಿಡಿಯೋದೊಟ್ಟಿಗೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.